ಹಾಯ್, ಎಲ್ರಿಗೂ ನಮಸ್ಕಾರ. ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ಸೊ ರ್ಯಾಂಡಮ್ ಬ್ಲಾಗ್ ಎಪಿಸೋಡ್ 9. ನಿಮ್ಗೆ ಎಲ್ರಿಗೂ ಸ್ವಾಗತ. ಇವಾಗ ಎಂತ ಮಾರೆ ಸಾವು, ಊರಿಗೆ ಹೋದದ್ದು ಬರೀ ಬ್ಲಾಗ್ ಮಾಡ್ತಾ ಕುತ್ಕೊಂಡಿದ್ದಾನೆ ಅಂತ ನೀವು ಬೈಕೋತಾ ಇರ್ಬೋದು. ಎಂತ ಮಾಡುದು, ಮೇಡಮ್ಗೆ ಉಡುಪಿ ತೋರಿಸ್ಬೇಕಂತೆ. ಅಂದ್ರೆ ನೆಕ್ಸ್ಟ್ ಟೈಮ್ ಉಡುಪಿಗೆ ಬರುವಾಗ ಮತ್ತೆ ಉಡುಪಿಯಲ್ಲಿ ಯಾವುದೇ ಪ್ಲೇಸ್ ನೋಡ್ಲಿಕ್ಕೆ ಇದೆ ಅಂತ ಅನ್ನಿಸ್ಬಾರ್ದಂತೆ, ಎಲ್ಲ ಇವಾಗಲೇ ನೋಡ್ಬೇಕು ಅಂತಿದ್ದಾರೆ. ಅದಕ್ಕೆ ನಾವು ಪ್ಲೇಸಸ್ ಎಲ್ಲ ತೋರಿಸ್ತಾ ಇದ್ದೇವೆ. ಇವತ್ತು ಒಂದೇ ಪ್ಲೇಸ್ ಕವರ್ ಮಾಡ್ತಾ ಇರೋದು. ಇವತ್ತು ಹೋಗ್ತಾ ಇರೋದು ಕೆಮ್ಮಣ್ಣು ಬ್ರಿಡ್ಜಿಗೆ. ಬಾರಿ ಚಂದ ಉಂಟಂತೆ, ನಾನು ನೋಡ್ಲಿಲ್ಲ, ನಮ್ಮ ಅಪ್ಪ ಅಮ್ಮ ಸಹ ನೋಡ್ಲಿಲ್ಲ. ನೋಡಿದಿರಾ? ಇಲ್ಲಲ್ಲ. ಸೊ ಆಬ್ವಿಯಸ್ಲಿ ದಿವ್ಯಾ ಮೇಡಮ್ ಅವ್ರು ನೋಡ್ಲಿಲ್ಲ. ಅಯ್ಯಯ್ಯೋ ದಿವ್ಯಾ ಅಂತ ಖತಮ್, ಬೈ ಬೈ, ಟಾಟಾ, ಗುಡ್ ಬೈ, ಗಯಾ. ಆಯ್ತು, ನಾನು ಸತ್ತೆ. ನಗಬೇಡ ನಗಬೇಡ ನಗಬೇಡ. ಆಯ್ತು, ಓ ಗೋವಿಂದ. ಈಗ ಏನ್ ಇಷ್ಟೊತ್ತು ನಗ್ತಿದ್ಯಲ್ಲ, ಹೇಳ ಎಂತಾಯ್ತಂತ ಹೇಳು. ಎಂತಾಯ್ತು ಹೇಳ? ಅಮ್ಮನ ದಿವಿ ಅಂತಂದ್ರಲ್ಲ. No, God, please, no, no! ಏನತ್ತೆ ದಿವ್ಯಾನಾ? ಯಾರು ದಿವ್ಯಾ ಹೇಳ್ರಿ? ಯಾರೋ ದಿವ್ಯಾ, ಯಾರೋ ನೋಡಿ ಗ್ರಹಿಸಿದಾಳೆ ಹೆಂಡತಿ. ಅದೇ ಹೋಗುವ ಕೆಮ್ಮಣ್ಣುಗೆ. ಗಾನ್. ಕೆಮ್ಮಣ್ಣು, ಹಾ, ಡೆಲ್ಟಾ ಬೀಚ್ ಇಲ್ಲಿದೆಯಲ್ಲ. ಡೆಲ್ಟಾ ಬೀಚ್ ಗೂ ಹೀಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕಿ ನೋಡಿ. 1.25 ಡೆಲ್ಟಾ ಅಂದ್ರೆ ಮೊನ್ನೆ ಹೋಗಿದ್ವಲ್ಲ ನಾವು ಡೆಲ್ಟಾ ಬೀಚ್. ನಾವು ವ್ಲಾಗ್ ಮಾಡಿದ್ದೆವು, ಅದು ಅಪ್ಲೋಡ್ ಮಾಡ್ಲಿಲ್ಲ. ಯಾಕಂತಂದ್ರೆ ನಾನು ಪೋರ್ಟ್ರೇಟ್ ಅಲ್ಲಿ ವಿಡಿಯೋ ಮಾಡಿದ್ದು. ಸೊ ಅದು ಭಯಂಕರ ಚಂದ ಸ್ಪಾಟ್ ಡೆಲ್ಟಾ ಬೀಚ್. ಅಲ್ಲಿ ಸುವರ್ಣ ನದಿ ಅರಬ್ಬಿ ಸಮುದ್ರಕ್ಕೆ ಜಾಯಿನ್ ಆಗ್ತದೆ ನೋಡು. ಅದು ಸಾಧ್ಯ ಆದ್ರೆ ಎಡಿಟ್ ಮಾಡ್ತೇನೆ, ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಬಟ್ ಅದು ಪೋರ್ಟ್ರೇಟ್ ಮಾಡಲ್ ನೋಡಿ, ಫುಲ್ ವಿಡಿಯೋ. ಕ್ಯಾಮ್ರಾ ಆಂಗಲ್ ಸ್ವಲ್ಪ ಇನ್ನೂ ಸಹ ನಾವು ವೈಡ್ ಮಾಡುವ, ನಿಮ್ಗೆಲ್ಲ ಕಾಣ್ತದೆ. ಅಪ್ಪ ಇದು ನದಿ ಯಾವ್ದು? ಅಥವಾ ಇದು ಬ್ಯಾಕ್ ವಾಟರ್? ಬ್ಯಾಕ್ ವಾಟರ್ ನಮ್ಗೆ ಸಹ ಗೊತ್ತಿಲ್ಲ ಇವರೇ. ಮತ್ತೆ ಇದು ನದಿ ಆಗಿದ್ರೆ ಬೈಬೇಡಿ ಮೇಡಮ್, ಫುಲ್ ಖುಷಿ. ಮೇಡಮ್ ಉಡುಪಿಯಲ್ಲೇ ಇರ್ತಾರಂತೆ, ಎಲ್ಲೂ ಹೋಗುದಿಲ್ಲ ಅಂತೆ. ನಮ್ಮ ಮ್ಯಾನೇಜರ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಂಗೊಂದು ವರ್ಕ್ ಫ್ರಮ್ ಹೋಮ್ ಕೊಟ್ಟು ಬಿಡಿ ಒಂದ್ ವರ್ಷ. ಇಲ್ಲ ಇದ್ದು ಬಿಡ್ತೇನೆ. ಪ್ರಕೃತಿಯ ಮಡಿಲಲ್ಲಿ ಗಣೇಶ್ ಕಾರಂತ್ ಅವರು. ಏನೋ ಫುಲ್ ಬಿಲ್ಡ್ ಅಪ್ ಕೊಟ್ಕೊಂಡು ಸ್ಟೈಲ್ ಅಲ್ಲಿ ಹೇಳುವಂತದೆ ಫ್ಲಾಪ್ ಆಯ್ತು. ಕಾಣ್ತೋಣ. ನಂದು ಕಣ್ಣು ಭಯಂಕರ ಶಾರ್ಪ್ ಮೇಡಮ್ ಕಣ್ಣು. ಪಾರ್ಕ್ ಪಾರ್ಕಿಂಗ್ ಕಣ್ಣು ಬಾರಿ ಶಾರ್ಪ್. ಅದಲ್ಲ, ಅದರ ಕೆಳಗಿದ್ ಓದ್ತಿದ್ದೇನೆ. ಕೆಮ್ಮಣ್ಣು ರಿವರ್ಸ್. ಹಾ ಹೌದು, ಅಲ್ಲಿಗೆ ಬಂದಿರೋದು. ರಿವರ್ಸ್ ಸೈಡ್ ಕಸ್ಟಮರ್ಸ್ ಓನ್ಲಿ. ಹಾ ಹೌದಲ್ಲ, ನಾವು ಮಾಡ್ಬೇಡ. ಇವತ್ತೆಲ್ಲರೂ ಅರ್ಜೆಂಟ್ ಅಲ್ಲಿ ಇದಾರೆ. ನಾವು ಕೆಮ್ಮಣ್ಣು ಹ್ಯಾಂಗಿಂಗ್ ಬ್ರಿಡ್ಜ್ ಗೆ ಬಂದು ತಲುಪಿದ್ದೇವೆ ನೋಡುವ. ಇವತ್ತು ಚಂದ ವ್ಲಾಗ್ ಮಾಡುವ. ಏ ಇದೇ ಬ್ರಿಡ್ಜ್ ಬಂತಲ್ಲ, ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಆಯ್ತಾ, ನೋಡಿದ್ದೇವಲ್ಲ. ಬಾ ಮನೆ ಹೋಗಿ ವಾಪಸ್. ಇದಲ್ಲ ಅಲ್ಲಿ ಅಲ್ಲಿ ಕಾಣ್ತಾ ಉಂಟಲ್ಲ, ನಂಗೆ ಗೊತ್ತಿಲ್ಲ ನಿಮ್ಗೆ ಕಾಣ್ತಾ ಉಂಟಾ ಇಲ್ವಾ ಅಂತ. ಸ್ವಲ್ಪ ನಡ್ಕೊಂಡು ಹೋಗ್ಬೇಕು. ಐ ಹ್ಯಾವ್ ಆಲ್ಮೋಸ್ಟ್ ರೀಚ್ಡ್. ಒಳ್ಳೆ ವ್ಯೂ ಇದು. ಎಂತಾಯ್ತು? ಈಗ ವಿದ್ಯಾ ಮೇಡಮ್ ಅವ್ರು ಬಿದ್ರೆ ಎಂತ ಮಾಡೋದು? ಬರ್ತದ? ಹೌದು, ನೀರ್ ಕಂಡ್ರೆ ಹೆದ್ರಿಕೆ ಅಂತ ಹೇಳ್ತಿ ಸ್ವಿಮ್ ಮಾಡ್ತಾಳಂತ. ಇದು ಮಾಡ್ಲಿಕ್ಕೆ ಉಂಟ ಈಗ? ಹೌದಾ, ಸರಿ ಮಾಡುವ. ಕಯಾಕಿಂಗ್ ಕಯಾಕಿಂಗ್ ಕಯಾಕಿಂಗ್
ಎಂತ ಎಂತ ಹೇಳ್ತಾರೆ ಅದೇ ಅದು ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೇವೆ. ನಾವಿಬ್ರು ಒಂದು ಬೋಟಲ್ ಹೋಗ್ತೇವೆ, ಅಪ್ಪ ಅಮ್ಮ ಒಂದು ಬೋಟಲ್ ಹೋಗ್ತಾರೆ. ಅವರಿಗೆ ಎಂತ ಅವ್ರು ಎಂತ ಮಾಡುದಿಲ್ಲ ಕಯಾಕಿಂಗ್, ಅವರು ದೇವರ ತರ ಕುತ್ಕೊಂಡಿರ್ತಾರೆ, ಉಳ್ದವರು ಮಾಡ್ತಾರೆ. ಬೋಟೆಲ್ಲ ರೆಡಿ ಉಂಟು, ನಾವು ಸಹ ರೆಡಿ ಇದ್ದೇವೆ, ಹೋಗುವ. ಒಳ್ಳೆ ಎಕ್ಸ್ಪೀರಿಯನ್ಸ್, ಬಟ್ ನಂಗೆ ಸುಸ್ತಾಗ್ತಾ ಉಂಟು. ಅಪ್ಪ ನಮ್ಮ ಮೇಡಮ್ ಎಂತ ಮಾಡ್ತಾ ಇಲ್ಲ, ಬರೀ ವಿಡಿಯೋ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಎಫರ್ಟ್ಸ್ ನಂದೇ ಬರ್ತಾ ಉಂಟು. ಇದ್ದ ಬದ್ದ ಬಲ ಎಲ್ಲ ಹಾಕಿ ಕಯಾಕಿಂಗ್ ಮಾಡ್ತಾ ಇದ್ದೇನೆ. ಅಮ್ಮ ಹೇಗೆ, ಏನ್ ಮಾಡುದಿಲ್ವಾ? ಬಾರಿ ಚಂದ ಉಂಟಾ? ಬೀಳಿಸ್ಬೇಡ ಅಷ್ಟೇ. ಅಮ್ಮ ಟಾಟಾ ಬಾಯ್. ಐ ತಿಂಕ್ ಉಡುಪಿಯಲ್ಲಿ ಲಾಸ್ಟ್ ವ್ಲಾಗ್ ಅಲ್ಲ ಇದು, ಬೆಂಗಳೂರಿಗೆ ಹೊರಡ್ತೇವೆ. ಸೊ ಉಡುಪಿ ಇಷ್ಟ ಆಯ್ತಾ? ತುಂಬಾ ತುಂಬಾ ಇಷ್ಟ ಆಯ್ತಾ? ಸೂಪರ್ ವಿದ್ಯಾ, ಸೂಪರ್ ಸೂಪರ್ ಅಪ್ಪ, ಸೂಪರ್ ಬಾಂಬಾಟ್ ಅಮ್ಮ, ಸೂಪರ್. ಸೂರ್ಯಾಸ್ತ ಆಯ್ತು, ಸೊ ಜಾಸ್ತಿ ಎಂತ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಶಾರ್ಟ್ ವ್ಲಾಗ್, ಕೆಮ್ಮಣ್ಣುಗೆ ಬಂದದ್ದು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡ್ಲಿಕ್ಕೆ ಅಂತ, ಮತ್ತೆ ಹಾಗೆ ಕಯಾಕಿಂಗ್ಸ್ ಮಾಡಿದೆವು. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಹಾಗೆ ಉಡುಪಿ ವ್ಲಾಗ್ ಸಹ ಎಂಡ್ ಆಗ್ತಾ ಉಂಟು, ಯಾಕಂತಂದ್ರೆ ನಂಗೆ ಕರೆದಿದ್ದಾರೆ ಆಫೀಸಿಗೆ, ಸಾಕು ಮಾರೆ ವ್ಲಾಗ್ ಎಲ್ಲ ಮಾಡಿದ್ದು, ಆಫೀಸಿಗೆ ಬಾ ಅಂತ. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದೇವೆ ಸದ್ಯದಲ್ಲೇ. ಸೊ ವಿದ್ಯಾ ಮೇಡಮಿಗೆ ಸಹ, ದಿವ್ಯಾ ಅಲ್ಲ, ವಿದ್ಯಾ ಮೇಡಮಿಗೆ ಸಹ ಖುಷಿ ಆಯಿತು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೇನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ಗೆ ಸರಕ ಬರ ಇದಾಗಬೇಕಾಯ್ತಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ಸ್ ಒತ್ತಿ. ಸರಿ ಹಾಗಾದರೆ ಬರುವಾ.